ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೀರ್ಥ ಪ್ರಸಾದ್ ಕೆ. ನಾನು ಬಿಕಾಂ ಎರಡನೇ ವರ್ಷದ ಬೆಂಗಳೂರು ವಿಶ್ವವಿದ್ಯಾಲಯದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಸಬ್ಜೆಕ್ಟ್ಗೆ ಕಂಟೆಂಟ್ ಅನ್ನು ಡೆವಲಪ್ ಮಾಡ್ತಾ ಇದ್ದೀನಿ. ಸೊ ಇದು ಮೊದಲನೇ ಚಾಪ್ಟರ್ನ ವಿಡಿಯೋ. ಸೊ ಬಿಕಾಂ ಥರ್ಡ್ ಸೆಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಯೂನಿಟ್ 1 ಸೆಷನ್ 1. ಸೊ ವಿ ಶಲ್ ಸ್ಟಾರ್ಟ್ ದ ಸೆಷನ್. ಸೊ ನಾವು ಯಾವುದೇ ವಿಷಯವನ್ನ ಮ್ಯಾನೇಜ್ ಮಾಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಅದರಲ್ಲೂ ಫಿನಾನ್ಸ್ ಅನ್ನುವಂಥ ವಿಷಯ ತುಂಬಾನೇ ಕಾಂಪ್ಲಿಕೇಟೆಡ್ ಆದದ್ದು. ಅದು ಪರ್ಸನಲ್ ಲೆವೆಲಲ್ಲಾಗಲಿ ಅಥವಾ ಕಾರ್ಪೊರೇಟ್ ಲೆವೆಲಲ್ಲಾಗಲಿ ತುಂಬಾನೇ ಅನಾಲಿಟಿಕಲ್ ಥಿಂಕಿಂಗ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಯು ಮಸ್ಟ್ ನೋ ದ ಬೇಸಿಕ್ಸ್ ಆಫ್ ಫಿನಾನ್ಸ್ ಬಿಫೋರ್ ಮ್ಯಾನೇಜಿಂಗ್ ಇಟ್. ವಿ ಶುಡ್ ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ಫಿನಾನ್ಸ್, ಹೌ ಟು ಅನಲೈಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಲೈಕ್ ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ವಿ ಹ್ಯಾವ್ ಟು ನೋ ಹೌ ಟು ಅನಲೈಸ್ ಅಂಡ್ ಅಂಡರ್ಸ್ಟ್ಯಾಂಡ್ ರೇಷಿಯೋಸ್. ಸೊ ವಿ ಶಲ್ ಸ್ಟಾರ್ಟ್. ವಿ ಶಲ್ ಸೆಟ್ ದ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಕ್ಲಾಸ್. ಫಸ್ಟ್ಲಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಆಫ್ ಫಿನಾನ್ಸ್ ಅಂಡ್ ರೋಲ್ ಆಫ್ ಫಿನಾನ್ಸ್ ಇನ್ ಎಕಾನಮಿ. ಫಿನಾನ್ಸ್ ಈಸ್ ಸೆಟ್ ಟು ಬಿ ದ ಲೈಫ್ ಬ್ಲಡ್ ಆಫ್ ಎಕಾನಮಿ. ಸೊ ವಿ ಮಸ್ಟ್ ನೋ ಹೌ ಫಿನಾನ್ಸ್ ಪ್ಲೇಸ್ ಇಟ್ಸ್ ವೈಟಲ್ ರೋಲ್ ಇನ್ ಎಕನಾಮಿಕ್ ಸಿಸ್ಟಮ್. ಸೆಕೆಂಡ್ಲಿ ವಿ ಅಂಡರ್ಸ್ಟ್ಯಾಂಡ್ ಹೌ ಟು ಅಪ್ಲೈ ಬೇಸಿಕ್ ಇಕನಾಮಿಕ್ ಸೆನ್ಸ್ ಇನ್ ಡೈಲಿ ಸಿಚುಯೇಷನ್ಸ್. ಸೊ ಹಿಯರ್ ಡೈಲಿ ಸಿಚುಯೇಷನ್ಸ್ ಮೀನ್ ಶಾಪಿಂಗ್, ಪರ್ಚೇಸ್ ಆಫ್ ಅಸೆಟ್ಸ್, ಡೆಟ್ ರೀಪೇಮೆಂಟ್ or taking loan from a bank, planning EMIs, planning expenses, etc. So aa tarada situations alli naavu hege finance bagegina namma knowledge anna apply maadabodu anodanna naavu tilkotivi. Hagene requirements of business finance. So business ke sambandhapattanta ಹಣಕಾಸು ನಿರ್ವಹಣೆ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೋತೀವಿ. ಅಂಡ್ ಸೆಷನ್ ಔಟ್ಕಮ್ಸ್, ಆಫ್ಟರ್ ದಿಸ್ ಕ್ಲಾಸ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಅಪ್ಲೈ ದ ಬೇಸಿಕ್ ಟರ್ಮಿನಾಲಜಿ ಆಫ್ ಫಿನಾನ್ಸ್ ಟು ಡೈಲಿ ಸಿಚುಯೇಷನ್ಸ್. ಸೊ ನೀವಿಲ್ಲಿ ಏನು ಟರ್ಮ್ಸ್ ಅನ್ನ ಕಲ್ತ್ಕೋತೀರಿ ಅದನ್ನ ನೀವು ನಿಮ್ಮ ದಿನನಿತ್ಯದ ಸಂದರ್ಭಗಳಿಗೆ ಅನ್ವಯಿಸೋದನ್ನ ನೀವು ಇಲ್ಲಿ ತಿಳ್ಕೋತೀರ. ಹಾಗೆ ಡಿಫ್ರೆನ್ಸಸ್ ಬಿಟ್ವೀನ್ ಡಿಫ್ರೆಂಟ್ ಟರ್ಮ್ಸ್, ಫಿನಾನ್ಸ್ ಅಂತ ಹೇಳ್ತೀವಿ, ಫಂಡ್ಸ್ ಅಂತ ಹೇಳ್ತೀವಿ, ಮನಿ, ಅಸೆಟ್ಸ್. ಸೊ ಈ ಬೇರೆ ಬೇರೆ ಟರ್ಮ್ಸ್ ಏನಿದೆ ಅವುಗಳ ನಡುವಿನ ವ್ಯತ್ಯಾಸನ ನೀವು ತಿಳ್ಕೋತೀರ. ಸೊ ಫಿನಾನ್ಸ್ ಅಂದ್ರೆ ನೀವು ಮೊದಲು ತಿಳ್ಕೋಬೇಕಾದಂತ ಅಂಶ ಏನಂದ್ರೆ ಇಟ್ ಈಸ್ ದ ಸ್ಟಡಿ ಆಫ್ ಮನಿ. ಹಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಾವು ಒಗ್ಗೂಡಿಸಿ ಫಿನಾನ್ಸ್ ಅಂತ ಹೇಳ್ತೀವಿ. ಸೊ ಫಿನಾನ್ಸ್ ಇಂಪ್ಲೈಸ್ ದ ಸ್ಟಡಿ ಆಫ್ ಮನಿ, ಲೋನ್, ಡೆಟ್, ಅಸೆಟ್, ಲಯಬಿಲಿಟಿ, ಕ್ಯಾಪಿಟಲ್, ಇನ್ವೆಸ್ಟ್ಮೆಂಟ್, ಇದೆಲ್ಲ ಏನಿದೆ ಫಿನಾನ್ಸ್ಗೆ ಸಂಬಂಧಪಟ್ಟಂತ ಟರ್ಮ್ಸ್ ಅದೆಲ್ಲ ಮಾತಾಡೋದು ಒಂದೇ ವಿಚಾರವಾಗಿ ಮನಿ ಬಗ್ಗೆ, ಹಣದ ಬಗ್ಗೆ. ಹಾಗೇನೆ ಬ್ಯಾಂಕಿಂಗ್,
ಕ್ರೆಡಿಟ್, ಇನ್ವೆಸ್ಟ್ಮೆಂಟ್ಸ್, ಅಸೆಟ್ಸ್, ಲಯಬಿಲಿಟೀಸ್, ಸೊ ಈ ತರ ಶಬ್ದಗಳನ್ನು ನಾವು ಉಪಯೋಗಿಸ್ತೀವಿ ಫಿನಾನ್ಸ್ ಅಲ್ಲಿ. ಸೊ ಇದೆಲ್ಲ ನೀವು ಕೇಳೇ ಇರ್ತೀರ. ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಫಿನಾನ್ಸ್ ಅಲ್ಲಿ. ಅಂದ್ರೆ ಹಣದ ಮೌಲ್ಯ ಒಂದು ಕಾಲಕ್ಕಿಂತ ಇನ್ನೊಂದು ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ ಅಂತ. ಈಗ 1960 ಇಸ್ವಿನಲ್ಲಿ 10,000ಕ್ಕೆ ಒಂದು ದೊಡ್ಡ ಬಂಗ್ಲೆ ಬರೋದು, ಆದ್ರೆ 2020 ಇಸ್ವಿನಲ್ಲಿ 10,000ಕ್ಕೆ ಒಂದು ತುಂಬಾ ಚೆನ್ನಾಗಿರೋ ಸ್ಮಾರ್ಟ್ಫೋನ್ ಬರಲ್ಲ ಅಲ್ವಾ. ಸೊ ಇದು ಬೇಕಾದಷ್ಟು ಕಾರಣಗಳಿಗೆ ಆಗುತ್ತೆ. ಒಂದು ಇನ್ಫ್ಲೇಷನ್, ಇನ್ನೊಂದು ನಾವು ಆದಷ್ಟು ಬೇಗ ಕನ್ಸಂಪ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಹಣನೂ ಹಾಗೇನೆ, ಆದಷ್ಟು ಬೇಗ ಅದನ್ನ ಖರ್ಚು ಮಾಡಬೇಕು, ಅದರಿಂದ ಏನಾದರೂ ಪಡ್ಕೋಬೇಕು ಅಂತ ಇಷ್ಟಪಡ್ತೀವಿ. ಎ ರುಪಿ ಟುಡೇ ಹ್ಯಾಸ್ ಮೋರ್ ವ್ಯಾಲ್ಯೂ ದ್ಯಾನ್ ಎ ರುಪಿ ರಿಸೀವ್ಡ್ ಟುಮಾರೋ ಅಲ್ವಾ. ಸೊ ಹಾಗೆ ಇಂದಿನ ಮೌಲ್ಯ ನಾಳೆಯ ಮೌಲ್ಯಕ್ಕಿಂತ ಜಾಸ್ತಿನೇ ಇರುತ್ತೆ ಅಂತ. ಹಾಗೆ ರುಪಿ ವರ್ತ್ ಮೋರ್ ಟುಡೇ ದ್ಯಾನ್ ರಿಸೀವ್ಡ್ ಟುಮಾರೋ. ಸೊ ಈ ಒಂದು ಬೇಸಿಸ್ ಮೇಲೆನೆ ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ ಅನ್ನುವಂಥ ಟರ್ಮ್ಸ್ ಎಲ್ಲ ನಿಂತಿರೋದು. ಸೊ ಫಿನಾನ್ಸ್ ಅಂದ್ರೆ ನಾವು ಜನರಲ್ ಆಗಿ ರೆಫರ್ ಮಾಡೋದು ಲೋನ್ ತಗೊಳ್ಳೋದು ಅಂತ. ಸೊ ಪ್ರೊವೈಡಿಂಗ್ ಮನಿ ಆರ್ ಕ್ರೆಡಿಟ್ ಫಾರ್ ಸಮಥಿಂಗ್. ಸೊ ಅದು ಬಿಸ್ನೆಸ್ ಮಾಡೋದಕ್ಕಿರ್ಬೋದು, ಪರ್ಸನಲ್ ವೆಹಿಕಲ್ ತಗೊಳ್ಳೋದಕ್ಕಿರ್ಬೋದು, ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ಗಿರ್ಬೋದು. ಸೊ ಎನಿಥಿಂಗ್. ಸೊ ಅದಕ್ಕೆ ಬೇಕಾಗಿರುವಂತಹ ಫಂಡ್ಸ್ ಅನ್ನ ಅಥವಾ ಸಾಲವನ್ನ ತಗೊಳ್ಳೋದು ಅನ್ನೋದನ್ನ ಫಿನಾನ್ಸ್ ಅಂತ ಹೇಳ್ತೀವಿ. ಆದ್ರೆ ಫಿನಾನ್ಸ್ ಅನ್ನೋದನ್ನ ಇನ್ನೂ ವ್ಯಾಪ್ತಿಯನ್ನ ಜಾಸ್ತಿ ಮಾಡಿ ಹೇಳಬೇಕು ಅಂದ್ರೆ ಪೀಪಲ್ ಸೇವಿಂಗ್, ಮ್ಯಾನೇಜಿಂಗ್ ಅಂಡ್ ರೈಸಿಂಗ್ ಮನಿ. ಸೊ ದುಡ್ಡನ್ನ ಸೇವ್ ಮಾಡೋದು, ಮ್ಯಾನೇಜ್ ಮಾಡೋದು, ಅರ್ನ್ ಮಾಡೋದು, ಸೊ ಇದನ್ನೆಲ್ಲ ನಾವು ಫಿನಾನ್ಸ್ ಅಂತ ಇಂಡಿಕೇಟ್ ಮಾಡಬಹುದು. ಈಗ ಬ್ಯಾಂಕು ಯಾರಿಗಾದ್ರೂ ಲೋನ್ ಕೊಟ್ರೆ ಮನೆ ಕೊಂಡ್ಕೊಳ್ಳೋಕ್ಕೋ ಅಥವಾ ವೆಹಿಕಲ್ ಕೊಂಡ್ಕೊಳ್ಳೋಕ್ಕೋ, ಸೊ ಅದನ್ನು ನಾವು ಫಿನಾನ್ಸ್ ಅಂತ ಹೇಳ್ತೀವಿ. ಸೊ ಫಿನಾನ್ಸ್ ಅಂದ್ರೆ ಕಾಮನ್ ಮೀನಿಂಗ್ ಅದೇನೆ, ಸಾಲ ಕೊಡೋದು, ಫಂಡ್ಸ್ ಅನ್ನ ಒದಗಿಸೋದು ಯಾವ್ದೊಂದು ಪರ್ಪಸ್ಗೆ ಅಂತ. ಸೊ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಪ್ರೊವೈಡಿಂಗ್ ಫಂಡ್ಸ್ ಫಾರ್ ಬಿಸ್ನೆಸ್ ಆಕ್ಟಿವಿಟೀಸ್ ಅಂತಾನು ಆಗುತ್ತೆ. ಸೊ ಬಿಸ್ನೆಸ್ಗೆ ಅಂತ ಏನಾದರೂ ಲೋನ್ ತಗೊಂಡ್ರೆ ಅದು ಕೂಡ ಫಿನಾನ್ಸ್ ಏನೆ, ಬಿಕಾಸ್ ಬಿಸ್ನೆಸ್ ಈಸ್ ಎನ್ ಇನ್ವೆಸ್ಟ್ಮೆಂಟ್. ಸೊ ಕೆಲವೊಂದು ಬೇಸಿಕ್ ಟರ್ಮ್ಸ್ ಅನ್ನ ತಿಳ್ಕೊಳ್ಳೋಣ. ಸೊ ಫಿನಾನ್ಸ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಪಬ್ಲಿಕ್ ಫಿನಾನ್ಸ್, ಸೊ ಪಬ್ಲಿಕ್ ಫಿನಾನ್ಸ್ ಅಂದ್ರೆ ನೀವು ಕೇಳಿರ್ತೀರ, ಪಬ್ಲಿಕ್ ಬಾರೋಯಿಂಗ್, ಪಬ್ಲಿಕ್ ಡೆಟ್, ಟ್ಯಾಕ್ಸಸ್, ಇನ್ಕಮ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್, ಇನ್ಡೈರೆಕ್ಟ್ ಟ್ಯಾಕ್ಸ್ ಇದೆಲ್ಲ. ಸೊ ಪಬ್ಲಿಕ್ ಇಂದ ಬರುವಂತ ರೆವೆನ್ಯೂ ಏನಿದೆ ಅದನ್ನ ಮ್ಯಾನೇಜ್ ಮಾಡೋದು, ಮತ್ತೆ ಆ ರೆವೆನ್ಯೂನ ರೀಡಿಸ್ಟ್ರಿಬ್ಯೂಟ್ ಮಾಡೋದು ಪಬ್ಲಿಕ್ ಹೇಗೇನೆ, ಟ್ಯಾಕ್ಸಸ್ ಅನ್ನ ಮ್ಯಾನೇಜ್ ಮಾಡೋದು, ಒಟ್ನಲ್ಲಿ ಪಬ್ಲಿಕ್ಗೆ ಬರಬೇಕಾದಂತ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಏನಿದೆ, ಜೊತೆಗೆ ಪಬ್ಲಿಕ್ ಇಂದ ಕಲೆಕ್ಟ್ ಆಗಿರ್ಬೇಕಂತ ಟ್ಯಾಕ್ಸಸ್ ಏನಿದೆ, ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋದನ್ನ ನಾವು ಪಬ್ಲಿಕ್ ಫಿನಾನ್ಸ್ ಅಂತ ಹೇಳ್ತೀವಿ. ಸೊ ಇದು ಮಾಡೋದು ಗೌರ್ಮೆಂಟ್. ಸೊ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಪಬ್ಲಿಕ್ ಫಿನಾನ್ಸ್ ಅಂತ ಡಿಸ್ಕಷನ್ ಆಗುತ್ತೆ. ಇನ್ನು ಪರ್ಸನಲ್ ಫಿನಾನ್ಸ್,
ಯಾವುದೇ ಒಬ್ಬ ವ್ಯಕ್ತಿ ನಾನಾದರೂ ಆಗಿರ್ಬೋದು ನೀವಾದರೂ ಆಗಿರ್ಬೋದು ನೀವು ನಿಮ್ಮ ಹಣಕಾಸಿನ ವಿಚಾರವನ್ನ ಅನಲೈಸ್ ಮಾಡೋದು ಫಾರ್ ಎಕ್ಸಾಂಪಲ್ ನಿಮಗೆ ಎಷ್ಟು ಸ್ಯಾಲರಿ ಬರ್ತಾ ಇದೆ ಅದರಲ್ಲಿ ಇಷ್ಟನ್ನ ಖರ್ಚು ಮಾಡ್ತೀರಾ ಇಷ್ಟು ಇಎಂಐ ಕಟ್ತೀರಾ ಮತ್ತೆ ಇಂತಿದ್ದದನ್ನ ಪರ್ಚೇಸ್ ಮಾಡ್ತೀರಾ ಹೀಗೆ ಪ್ಲಾನ್ ಮಾಡ್ತಿರಲ್ಲ ಆ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಅದನ್ನ ಪ್ಲಾನ್ ಮಾಡ್ತಿರಾ ಸೋ ಇಷ್ಟು ಸೇವ್ ಮಾಡಬೇಕು ಆ ಸೇವ್ ಮಾಡಿದ್ದನ್ನ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅದರಿಂದ ಇಷ್ಟು ರಿಟರ್ನ್ ಬರುತ್ತೆ ಸದಲ್ಲ ಇದೆಯಲ್ಲ ಇದು ಪರ್ಸನಲ್ ಲೆವೆಲ್ ಅಲ್ಲಿ ಆಗುವಂತದ್ದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಸೋ ಇಟ್ ಇಸ್ ಕಾಲ್ಡ್ ಪರ್ಸನಲ್ ಫೈನಾನ್ಸ್ ಅದೇನಾದರೂ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಆಗೋದಾದ್ರೆ ಇಟ್ ಇಸ್ ಕಾಲ್ಡ್ ಕಾರ್ಪೊರೇಟ್ ಫೈನಾನ್ಸ್ ಕಂಪನಿ ಲೆವೆಲ್ ಅಲ್ಲಿ ಆಗೋದಾದ್ರೆ ಇಟ್ ಇಸ್ ಕಾಲ್ಡ್ ಕಾರ್ಪೊರೇಟ್ ಫೈನಾನ್ಸ್ ಸೋ ಕಂಪನಿ ಲೆವೆಲ್ ಅಲ್ಲಿ ಏನಾಗುತ್ತೆ ಅವರು ಒಂದಷ್ಟು ಕ್ಯಾಪಿಟಲ್ ಅಂತ ಇನ್ವೆಸ್ಟ್ ಮಾಡಿರ್ತಾರೆ ಬಿಸ್ನೆಸ್ ಅಲ್ಲಿ ಬೇಕಾದಷ್ಟು ಪ್ರಾಜೆಕ್ಟ್ಸ್ ಇರ್ತವೆ ಅದರಲ್ಲಿ ಪ್ರಾಫಿಟಬಲ್ ಯಾವುದು ಅನ್ಪ್ರಾಫಿಟಬಲ್ ಯಾವುದು ಅದನ್ನ ಚೂಸ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಮತ್ತೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಒಂದಷ್ಟು ಡಿವಿಡೆಂಡ್ ಅನ್ನ ಕೊಡಬೇಕಾಗುತ್ತೆ ಮತ್ತೆ ಲೋನ್ ಏನಾದರೂ ಇದ್ರೆ ಅದನ್ನ ರೀಪೇಮೆಂಟ್ ಮಾಡೋದಕ್ಕೆ ಪ್ಲಾನ್ ಮಾಡಬೇಕಾಗುತ್ತೆ ಸೊ ಹೀಗೆ ಮತ್ತೆ ಫಿಕ್ಸ್ಡ್ ಅಸೆಟ್ಸ್ ಅನ್ನ ಮ್ಯಾನೇಜ್ ಮಾಡೋದು ಸೊ ಇದೆಲ್ಲ ಏನ್ ಬರುತ್ತೆ ದೀಸ್ ಆಲ್ ರೆಫರ್ ಟು ಕಾರ್ಪೊರೇಟ್ ಫೈನಾನ್ಸ್ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಹೂಡಿಕೆ ಯಾವುದೇ ಒಂದು ಅಸೆಟ್ನ ಮೇಲೆ ಲಾಭ ಗಳಿಸುವಂತ ಉದ್ದೇಶದಿಂದ ಮಾಡುವಂತ ಆಕ್ಟ್ ಏನಿದೆ ಆ ಚಟುವಟಿಕೆ ಏನಿದೆ ದಟ್ ಇಸ್ ಕಾಲ್ಡ್ ಇನ್ವೆಸ್ಟ್ಮೆಂಟ್ ಪುಟಿಂಗ್ ಮನಿ ಆನ್ ಸಮ್ ಅಸೆಟ್ ಟು ಅರ್ನ್ ಎ ರಿಟರ್ನ್ ಈಗ ಶೇರ್ಸ್ ಅಲ್ಲಿ ಹಣ ಹಾಕ್ತೀನಿ ಆ ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಿದ್ದಾಗೆ ನಾನು ಅದನ್ನ ಮಾರಿ ಲಾಭ ಮಾಡ್ಕೋತೀನಿ ಅಥವಾ ಫಿಕ್ಸೆಡ್ ಡೆಪಾಸಿಟ್ ಇಡ್ತೀನಿ ಬ್ಯಾಂಕ್ ಅಲ್ಲಿ ಸೊ ಬ್ಯಾಂಕ್ ಒಂದಷ್ಟು ಇಂಟ್ರೆಸ್ಟ್ ಅನ್ನ ಕೊಡುತ್ತೆ ಅದು ರಿಟರ್ನ್ ಆಗುತ್ತೆ ದಟ್ ಇಸ್ ಅ ಪ್ರಾಫಿಟ್ ಫಾರ್ ಮಿ ಸೆವೆನ್ ಎಲ್ಲ ನಾವು ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ ಬಿಸ್ನೆಸ್ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಏನೆ ಸೊ ಬಿಸ್ನೆಸ್ ಇಂದ ಪ್ರಾಫಿಟ್ ಬರುತ್ತೆ ಸೊ ಅದರಿಂದ ಅದನ್ನು ಕೂಡ ಇನ್ವೆಸ್ಟ್ಮೆಂಟ್ ಅಂತ ಕರೀಬಹುದು ಪೋರ್ಟ್ಫೋಲಿಯೋ ಸೊ ಪೋರ್ಟ್ಫೋಲಿಯೋ ಅನ್ನೋದನ್ನ ವಿಶೇಷವಾಗಿ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ನಾವು ಉಪಯೋಗಿಸ್ತೀವಿ ಈಗ ಒಬ್ಬ ವ್ಯಕ್ತಿಯ ಅಕೌಂಟ್ ಅಲ್ಲಿ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ಸ್ ಇದೆ ಫಿಕ್ಸ್ಡ್ ಡೆಪಾಸಿಟ್ ಒಂದಷ್ಟಿದೆ ಇನ್ಸೂರೆನ್ಸ್ ಪಾಲಿಸೀಸ್ ಒಂದಷ್ಟಿದೆ ಶೇರ್ಸ್ ಒಂದಷ್ಟಿದೆ ಸೊ ಸಾಕಷ್ಟು ಅಸೆಟ್ಸ್ ಅಲ್ಲಿ ಅವನು ಇನ್ವೆಸ್ಟ್ ಮಾಡಿದ್ದಾನೆ ಆ ಗ್ರೂಪ್ ಆಫ್ ಅಸೆಟ್ಸ್ ಏನಿದೆ ದಟ್ ಇಸ್ ಕಾಲ್ಡ್ ಎ ಪೋರ್ಟ್ಫೋಲಿಯೋ ದಟ್ ಇಸ್ ಕಾಲ್ಡ್ ಅ ಪೋರ್ಟ್ಫೋಲಿಯೋ ಗ್ರೂಪ್ ಆಫ್ ಅಸೆಟ್ಸ್ ಅಥವಾ ಗ್ರೂಪ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಗ್ರೂಪ್ ಆಫ್ ಸೆಕ್ಯುರಿಟೀಸ್ ಅಂತಾನು ಹೇಳ್ಬೋದು ಇನ್ನ ನೆಕ್ಸ್ಟ್ ಪ್ರಾಫಿಟ್ ಸೊ ಪ್ರಾಫಿಟ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಲಾಭಕ್ಕೋಸ್ಕರನೇ ಇನ್ವೆಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮಗೆ ವಾಪಸ್ ಬರಬೇಕು ಸೊ ದಟ್ ಈಸ್ ಕಾಲ್ಡ್ ಪ್ರಾಫಿಟ್ ಸೊ ಇನ್ನ ಯೂಶಲಿ ನಾವು ಬಿಸ್ನೆಸ್ ಅಲ್ಲಿ ಮಾತಾಡಬೇಕಾದ್ರೆ ಟೋಟಲ್ ಕಾಸ್ಟ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಇವೆರಡರ ನಡುವೆ ಏನು ಡಿಫ್ರೆನ್ಸ್ ಇದೆ ದಟ್ ಈಸ್ ಕಾಲ್ಡ್ ಗ್ರಾಸ್ ಪ್ರಾಫಿಟ್ ಅಂತ ಹೇಳ್ತೀವಿ ಇನ್ನ ವೆಲ್ತ್ ಸೊ ವೆಲ್ತ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಆಸ್ತಿ ಸಂಪತ್ತು ಸೊ ಇದನ್ನ ನಾವು ರೆಫರ್ ಮಾಡಬೇಕಾದ್ರೆ ಎಕನಾಮಿಕ್ ವೆಲ್ತ್ ಅಂತ ಹೇಳ್ತೀವಿ ಆರ್ಥಿಕ ಸಂಪತ್ತು ಹೆಲ್ತ್ ಈಸ್ ವೆಲ್ತ್ ಆರೋಗ್ಯ ಕೂಡ ಒಂದು ಸಂಪತ್ತೆ ಆದ್ರೆ ನಾವು ಎಕನಾಮಿಕ್ ಸೆನ್ಸ್ ಅಲ್ಲಿ ಬರೀ ಆಸ್ತಿನ ಮಾತ್ರ ಪರಿಗಣಿಸ್ತೀವಿ ಅಸೆಟ್ಸ್ ಮನೆ ಕಾರು ಬಂಗ್ಲೆ ಮತ್ತೆ ಗ್ಯಾಡ್ಗೆಟ್ಸ್ ಟಿವಿ ಈ ತರ ಫ್ರಿಡ್ಜ್ ಸೊ ಇದು ಎಲ್ಲ ಕೂಡ ವೆಲ್ತೇನೆ ಸೊ ಎಂಸಿಕ್ಯೂಸ್ ಸಾಲ್ವ್ ಮಾಡೋಣ
ಸೊ ಈ ತರ ಕ್ವೆಶ್ಚನ್ಸ್ ನಿಮ್ಗೆ ಎನ್ಇಟಿ ಈ ತರದ ಕೆಸೆಟ್ ಈ ತರದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಕ್ವೆಶ್ಚನ್ ಓದ್ಕೊಳ್ಳಿ. ಮಿಸ್ಟರ್ ಎಕ್ಸ್ ಪರ್ಚೇಸ್ಡ್ ಟಾಯ್ಸ್ ಫಾರ್ ರುಪೀಸ್ 800 ಅಂಡ್ ಸೋಲ್ಡ್ ದೆಮ್ ಫಾರ್ ರುಪೀಸ್ 1000, ಔಟ್ ಆಫ್ ವಿಚ್ ಹಿ ಇನ್ವೆಸ್ಟೆಡ್ ರುಪೀಸ್ 150 ಅಗೈನ್ ಇನ್ ಪರ್ಚೇಸಸ್. ವಾಟ್ ಈಸ್ ಹಿಸ್ ಪ್ರಾಫಿಟ್? ಸೊ ಆಪ್ಷನ್ಸ್ ನೋಡ್ಕೊಳ್ಳಿ. ಸೊ ಯಾವ್ದನ್ಸುತ್ತೆ ನಿಮ್ಗೆ? 800 ರುಪೀಸ್ ಗೆ ಟಾಯ್ಸ್ ಪರ್ಚೇಸ್ ಮಾಡಿದ್ದಾನೆ, ಅದನ್ನ 1000 ರೂಪಾಯಿಗೆ ಮಾರಿದ್ದಾನೆ. ಸೊ 200 ರೂಪಾಯಿ ಲಾಭ ಆಯಿತು ಅಲ್ವಾ? ಆ 200 ರೂಪಾಯಿನ ಏನ್ ಮಾಡ್ದ, ಎಲ್ಲಿ ಇನ್ವೆಸ್ಟ್ ಮಾಡ್ದ ಅದೆಲ್ಲ ಬೇಡ. ಒಟ್ನಲ್ಲಿ ಪ್ರಾಫಿಟ್ ಆಗಿರೋದು ಅವನ್ಗೆ 200 ರುಪೀಸ್. ಸೊ ಆನ್ಸರ್ ಈಸ್ ಆಪ್ಷನ್ ಸಿ, 200. ನೆಕ್ಸ್ಟ್, ಹೂ ಅಮಾಂಗ್ ದ ಬಿಲೋ ಆರ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಫಿನಾನ್ಸ್? ಬ್ಯಾಂಕ್ಸ್, ಇನ್ಸೂರೆನ್ಸ್ ಕಂಪನೀಸ್, ಮ್ಯೂಚುವಲ್ ಫಂಡ್ಸ್, ಎಲ್ರೂ ಅಲ್ವಾ? ಫಿನಾನ್ಸ್ ಅಲ್ಲಿ ತೊಡಗಿರೋರು ಇವರೆಲ್ಲಾನು. ಸೊ ಬ್ಯಾಂಕ್ಸ್ ಸಾಲ ಕೊಡುತ್ತೆ, ಡೆಪಾಸಿಟ್ಸ್ ಅಕ್ಸೆಪ್ಟ್ ಮಾಡುತ್ತೆ. ಸೊ ಅವರು ಕೂಡ ಫಿನಾನ್ಸ್ ಅಲ್ಲಿ ಎಂಗೇಜ್ ಆಗಿದ್ದಾರೆ. ಇನ್ಸೂರೆನ್ಸ್ ಕಂಪನೀಸು ಅಷ್ಟೇನೆ, ದೇ ಆರ್ ಆಲ್ಸೋ ಎ ಟೈಪ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಮೊಬಿಲೈಸಸ್ ಮನಿ ಫ್ರಮ್ ಪಬ್ಲಿಕ್. ಸೊ ಇನ್ಸೂರೆನ್ಸ್ ಅನ್ನ, ಇನ್ಸೂರೆನ್ಸ್ ಕವರ್ ಅನ್ನ ಕೊಡ್ತಾರೆ. ಸೊ ಅದಕ್ಕೆ ಪ್ರೀಮಿಯಂ ಕಲೆಕ್ಟ್ ಮಾಡ್ತಾರೆ, ಆ ಪ್ರೀಮಿಯಂ ಅನ್ನ ಎಲ್ಲೋ ಇನ್ವೆಸ್ಟ್ ಮಾಡ್ತಾರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಎಲ್ಲ. ಸೊ ಅದರಿಂದ ಅವರು ಕೂಡ ಫಿನಾನ್ಸ್ ಬಿಸ್ನೆಸ್ ಅಲ್ಲಿ ಎಂಗೇಜ್ ಆಗಿರ್ತಾರೆ. ಹಾಗೆ ಮ್ಯೂಚುವಲ್ ಫಂಡ್ಸ್, ಇದು ಕೂಡ ಪೂಲ್ ಆಫ್ ಸೇವಿಂಗ್ಸ್ ಫ್ರಮ್ ಪಬ್ಲಿಕ್. ಸೊ ಪಬ್ಲಿಕ್ ಇಂದ ಸೇವಿಂಗ್ಸ್ ಅನ್ನ ಮೊಬಿಲೈಸ್ ಮಾಡಿ ಅದನ್ನ ಒಂದಷ್ಟು ಶೇರ್ಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್, ಗೋಲ್ಡ್ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಫಿನಾನ್ಸ್ ಅನ್ನೋ ಬಿಸ್ನೆಸ್ ಅಲ್ಲಿ ಎಂಗೇಜ್ ಆಗಿದ್ದಾರೆ. ವಾಟ್ ಈಸ್ ಅಕ್ವೈರಿಂಗ್, ಅಲೋಕೇಟಿಂಗ್ ಅಂಡ್ ಮ್ಯಾನೇಜಿಂಗ್ ಮನಿ ಬೈ ಎ ಕಾರ್ಪೊರೇಟ್ ಎಂಟಿಟಿ ಕಾಲ್ಡ್? ಏನಂತಾರೆ, ಕಾರ್ಪೊರೇಟ್ ಫಿನಾನ್ಸ್ ಅಲ್ವಾ? ಬಿಸ್ನೆಸ್ ಫಿನಾನ್ಸ್ ಅಂತ ಹೇಳ್ಬೋದು, ಆದ್ರೆ ಅದು ಜನರಲ್ ಟರ್ಮ್ ಆಯ್ತು. ಕಾರ್ಪೊರೇಟ್ ಎಂಟಿಟಿ ಅಂತ ಕೇಳಿದ್ದಾರೆ ಇಲ್ಲಿ, ಅಂದ್ರೆ ಕಂಪ್ನಿ. ಸೊ ಅದರಿಂದ ಕಾರ್ಪೊರೇಟ್ ಫಿನಾನ್ಸ್ ಅಂತ ಹಾಕ್ಬೇಕು. ಸೊ ಅದು ದಟ್ ಈಸ್ ಮೋರ್ ಕರೆಕ್ಟ್. ವಾಟ್ ಡಸ್ ವೆಲ್ತ್ ರೆಫರ್ ಟು ಇನ್ ಫಿನಾನ್ಷಿಯಲ್ ಸೆನ್ಸ್? ಸೊ ಫಿನಾನ್ಷಿಯಲ್ ಸೆನ್ಸ್ ಅಲ್ಲಿ ಹೇಳೋದಾದ್ರೆ ವೆಲ್ತ್ ಅಂದ್ರೆ ಏನು? ಅಬಂಡೆನ್ಸ್ ಆಫ್ ಮನಿ ಅಂಡ್ ಮೆಟೀರಿಯಲ್ ಪೊಸೆಷನ್ಸ್. ಸೊ ಫಿನಾನ್ಷಿಯಲ್ ಸೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಹತ್ರ ಏನೇನು ಅಸೆಟ್ಸ್ ಇದೆ, ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಸೇರುತ್ತೆ, ಟ್ಯಾಂಜಿಬಲ್ ಸೇರುತ್ತೆ, ಮತ್ತೆ ಎಷ್ಟು ದುಡ್ಡಿದೆ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ ಅಲ್ವಾ? ವಾಟ್ ಈಸ್ ಅ ಕಲೆಕ್ಷನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಮೇಡ್ ಬೈ ಅನ್ ಇಂಡಿವಿಜುವಲ್ ಆರ್ ಅ ಕಂಪನಿ ಕಾಲ್ಡ್? ಸೊ ಏನಂತಾರೆ, ಏನಂತ ಕರಿಬಹುದು ಕಲೆಕ್ಷನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅನ್ನ? ಸೊ ಇದನ್ನ ಹೇಳಿದ್ದೆ, ದ ಆನ್ಸರ್ ಈಸ್ ಪೋರ್ಟ್ಫೋಲಿಯೋ. ಸಾರಿ, ಆಪ್ಷನ್ ರಾಂಗ್ ಇದೆ. ಕರೆಕ್ಟ್ ಆನ್ಸರ್ ಈಸ್ ಪೋರ್ಟ್ಫೋಲಿಯೋ. ಸೊ ಸೆಷನ್ ಸಮ್ಮರಿ. ಸೊ ಫಿನಾನ್ಸ್ ಅಂದ್ರೆ ನಾವು ಮಾನಿಟರಿ ಆಕ್ಟಿವಿಟೀಸ್ ಗೆ ರೆಫರ್ ಮಾಡ್ತೀವಿ. ಸೊ ಮಾನಿಟರಿ ಆಕ್ಟಿವಿಟೀಸ್ ಯಾಕೆ ಅಂದ್ರೆ ಟು ಮೇಕ್ ಪ್ರಾಫಿಟ್ ಆರ್ ಕ್ರಿಯೇಟ್ ವೆಲ್ತ್. ಮತ್ತೆ ಈ ಫಿನಾನ್ಸ್ ಅನ್ನ ಡಿವೈಡ್ ಮಾಡೋದಾದ್ರೆ, ಕ್ಯಾಟಗರೈಸ್ ಮಾಡೋದಾದ್ರೆ, ಕಾರ್ಪೊರೇಟ್ ಫಿನಾನ್ಸ್, ಪರ್ಸನಲ್ ಫಿನಾನ್ಸ್ ಮತ್ತೆ ಬಿಸ್ನೆಸ್ ಫಿನಾನ್ಸ್ ಅಂತ ಡಿವೈಡ್ ಮಾಡ್ಬೋದು. ಮತ್ತೆ ಎಷ್ಟೋ ಟೂಲ್ಸ್ ಟೆಕ್ನಿಕ್ಸ್ ಇದೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಎಫೆಕ್ಟಿವ್ ಆಗಿ ಮಾಡಬೇಕು ಅಂದ್ರೆ ಬೇಕಾದಷ್ಟು ಟೂಲ್ಸ್ ಟೆಕ್ನಿಕ್ಸ್ ಇದೆ.
ಲೈಕ್ ರೇಷಿಯೋ ಅನಾಲಿಸಿಸ್, ಫಂಡ್ಸ್ ಫ್ಲೋ ಅನಾಲಿಸಿಸ್, ಕ್ಯಾಪಿಟಲ್ ಬಡ್ಜೆಟಿಂಗ್, ಕ್ಯಾಶ್ ಫ್ಲೋ ಅನಾಲಿಸಿಸ್ ಇವೆಲ್ಲ. ಸೊ ದೀಸ್ ಆರ್ ದ ರೆಫರೆನ್ಸಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಅಂಡ್ ಫಾರ್ ಯುವರ್ ಪೇಷನ್ಸ್. ಥ್ಯಾಂಕ್ ಯು.